ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಐ ಪಿ ಎಲ್ ಚಾಂಪಿಯನ್ಶಿಪ್ನಲ್ಲಿ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಟ್ರೋಫಿಯನ್ನು ಗೆದ್ದಿದೆ. ಈ ಮೂಲಕ ಧೋನಿ ಮತ್ತೊಂದು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಬಹುಶಃ ಗುಜರಾತ್ ಟೈಟನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ವಿನ್ ಆಗುತ್ತೆ, ಟ್ರೋಫಿಯನ್ನು ಗೆಲ್ಲುತ್ತೆ ಅಂತ ಹೇಳಿಬಿಟ್ಟು ಯಾರು ಕೂಡ ಕನಸು ಮನಸ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಅಂತಹದ್ದೊಂದು ಸಾಧನೆಯನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಮಾಡಿದೆ ಅಂತ ಹೇಳಿದ್ರೆ ಸುಳ್ಳಲ್ಲ. ಅದಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಕಿದಂಥ ಶ್ರಮವು ಕೂಡ ಅಷ್ಟಿಷ್ಟಲ್ಲ ಅನ್ನೋದು ಕೂಡ ಸತ್ಯ. ಇಂತಹ ಸಾಧನೆ ಮಾಡಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ನ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ, ಅಥವಾ ಈ ಸಾಧನೆಯ ಕೇಂದ್ರ ಬಿಂದು ವ್ಯಕ್ತಿ ಯಾರು ಅಂತ ಹೇಳಿ ಕೇಳಿದ್ರೆ ಧೋನಿ. ಧೋನಿ ಅವರ ಈ ಉತ್ತುಂಗದ ಸಾಧನೆಯ ಶಿಖರಕ್ಕೆ ಈಗ ಪ್ರತಿಯೊಬ್ಬರು ಕೂಡ ಸಲಾಂ ಹೇಳ್ತಿದ್ದಾರೆ. ಅವರ ತಾಳ್ಮೆ, ಅವರ ಒಂದು ಡೆಡಿಕೇಷನ್ನು, ಅವರ ತಂತ್ರಗಾರಿಕೆ ಇವೆಲ್ಲದೂ ಕೂಡ ಚೆನ್ನೈಯನ್ನು ಮತ್ತೊಮ್ಮೆ ಟ್ರೋಫಿ ಹಿಡಿಯುವಂತೆ ಮಾಡಿದೆ. ಹಾಗಾದರೆ ಧೋನಿಯ ಈ ಉತ್ತುಂಗದ ಬಗ್ಗೆ ಒಬ್ಬರು ರಾಜೀವ್ ಹೆಗ್ಡೆ ಅಂತ ಹೇಳಿಬಿಟ್ಟು ಒಂದು ವಿಶೇಷವಾದಂಥ ಲೇಖನವನ್ನು ಬರೆದಿದ್ದಾರೆ. ಆ ಲೇಖನದಲ್ಲಿ ಏನೆಲ್ಲ ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ, ಜೊತೆಗೆ ಈ ಲೇಖನವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಕಾರಣವೂ ಕೂಡ ಇದೆ. ಇದು ಕೇವಲ ಧೋನಿಯ ಒಬ್ಬರ ವಿಚಾರ ಅಲ್ಲ. ಧೋನಿ ಅವರನ್ನು ಇಟ್ಕೊಂಡು ನಾವು ನಮ್ಮ ಬದುಕನ್ನು ಹೇಗೆ ರೂಪಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಧೋನಿ ಅನ್ನುವಂತಹ ವ್ಯಕ್ತಿ ಕೇವಲ ಕ್ರೀಡಾಪಟು ಅಲ್ಲ, ಯಶಸ್ಸಿನ ಬೆನ್ನು ಹತ್ತಿ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮಹೇಂದ್ರ ಸಿಂಗ್ ಧೋನಿ ಒಂದು ದೊಡ್ಡ ವಿಶ್ವವಿದ್ಯಾಲಯ. ಧೋನಿಯಿಂದ ಕಲಿಯಲು ಆಗದಷ್ಟು ಗುಣಗಳನ್ನು ನಾವು ಪಟ್ಟಿ ಮಾಡಬಹುದು. ಯಾರು ಏನೇ ಹೇಳಲಿ, ಕ್ರಿಕೆಟ್ ಹಾಗೂ ಕ್ರೀಡಾ ಲೋಕ ನೋಡಿದ ಅಪ್ರತಿಮ ನಾಯಕ ಧೋನಿ ಅನ್ನೋದು ರಾಜೀವ್ ಹೆಗ್ಡೆಯವರ ಅಭಿಪ್ರಾಯ. ಇದು ನೂರಕ್ಕೆ ನೂರು ಸತ್ಯ ಕೂಡ ಹೌದು. ಧೋನಿಯ ಆಟಕ್ಕೆ ಪೂರ್ಣ ವಿರಾಮ ಬಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ಧೋನಿಯನ್ನು ಮರೆಯಲು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಸಚಿನ್ ಆಟವನ್ನು ನೋಡಿಕೊಂಡು ಕ್ರಿಕೆಟ್ ಹುಚ್ಚು ಹಿಡಿಸಿಕೊಂಡವನು ನಾನು, ಆದರೆ ಧೋನಿಯ ರೀತಿಯಲ್ಲಿ ನನ್ನಲ್ಲಿ ಕ್ರಿಕೆಟ್ನ ಭಾವನೆಯನ್ನು ಬಿತ್ತಿದ ಮತ್ತೊರ್ವ ಆಟಗಾರನಿಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಇದು ಕೇವಲ ರಾಜೀವ್ ಹೆಗ್ಡೆ ಅವ್ರದ್ದಲ್ಲ, ಸಾಕಷ್ಟು ಜನರದ್ದು ಅಭಿಪ್ರಾಯ. ಇತ್ತೀಚೆಗಂತೂ ಐ ಪಿ ಎಲ್ ಅಂದರೆ ಇದು ಕೇವಲ ಧೋನಿಗೆ ಸೀಮಿತವಾಗಿತ್ತು. ಧೋನಿ ಮುಖವನ್ನು ನೋಡುತ್ತಿದ್ದರೆ ಅದೇನೋ ಮನಸ್ಸಿಗೆ ಖುಷಿಯಾಗ್ತಾ ಇತ್ತು. ಇಂದು ಕೂಡ ಧೋನಿಯನ್ನು ಕಣ್ತುಂಬಿಕೊಳ್ಳುವ ಉದ್ದೇಶದಿಂದ ಬೆಳಗಿನ ಜಾವ 3:30 ಆದರೂ ಕೂಡ ಟಿ ವಿ ಆನ್ ಮಾಡಿ ಕೂತೆ. ಧೋನಿ ಯಾವುದೇ ಕ್ಷಣವನ್ನು ಕೂಡ ನಾನು ಮಿಸ್ ಮಾಡಿಕೊಳ್ಬಾರ್ದು ಅನ್ನೋದು ನನ್ನ ಉದ್ದೇಶವಾಗಿತ್ತು. ಧೋನಿಯ ಅಭಿಮಾನಿಗಳಿಗೆ ಹೇಳಿ ಮಾಡಿಸಿದ ದಿನವಾದು. ಅದ್ಭುತ ಸ್ಟಂಪಿಂಗ್ ನೋಡಿ ಧೋನಿಯ ಅದೆಷ್ಟೋ ಮ್ಯಾಜಿಕಲ್ ಕ್ಷಣಗಳು ಕಣ್ಮುಂದೆ ಬಂದು ಹಾಗೆ ಹಾದು ಹೋದವು. ಮುಗಿಲೆತ್ತರಕ್ಕೆ ಚಿಮ್ಮಿದ ಕ್ಯಾಚ್ ಪಡೆದಾಗ ಧೋನಿ ಮೇಲಿನ ವಿಶ್ವಾಸ ಇನ್ನಷ್ಟು ಗಟ್ಟಿಯಾಯಿತು. ಮಳೆ ಬಂದು ಎಲ್ಲರೂ ಕೂಡ ಸ್ಕೋರ್ ಬಗ್ಗೆ ತಲೆ ಕೆಡಿಸ್ಕೊಂಡು ಮೈದಾನದಲ್ಲಿ ಕುಣಿತಿದ್ದಾಗಲೂ ಕೂಡ ಧೋನಿ ಮಾತ್ರ ಆರಾಮಾಗಿರೋದನ್ನು ನೋಡಿ ಈ ಶಾಂತ ಮೂರ್ತಿಗೆ ಮಳೆಯೇ ಸೋತಿತು ಅಂತೇಳಿ ಅನ್ನಿಸ್ತು. ಚೆನ್ನೈ ಗೆಲುವು ನಿಶ್ಚಿತ ಎನ್ನುವ ಸಂದರ್ಭದಲ್ಲಿ ಧೋನಿ ಮೈದಾನಕ್ಕೆ ಇಳಿಯುತ್ತಿದ್ದಂತೆ ರೋಮಾಂಚನವಾಯಿತು. ಅಕ್ಷರಶಃ ಮನವೆಲ್ಲ ಧೋನಿ ಸಿಕ್ಸರ್ಗೆ ಕಾಯ್ತಿತ್ತು. ಅದೆಷ್ಟೋ ಧೋನಿಯ ಸಿಕ್ಸರ್ಗಳು ಕಣ್ಮುಂದೆ ಬಂದು ಹೋದವು. ಆದರೆ ಶೂನ್ಯದಿಂದ ಆರಂಭವಾದಂತಹ ಅಂತಾರಾಷ್ಟ್ರೀಯ ಜರ್ನಿಯ ಶೂನ್ಯದ ಐ ಪಿ ಎಲ್ನೊಂದಿಗೆ ಅಂತ್ಯವಾಗುತ್ತಿದೆಯಲ್ಲ ಅನ್ನೋದು ಒಂದು ಕಣ್ಣೀರಿನ ಹನಿ ಬಂತು. ಇಷ್ಟಾದರೂ ಕೂಡ ಧೋನಿಗಾಗಿ ಪ್ರಶಸ್ತಿ ಗೆಲ್ಲುವ ಹುಡುಗರಿದ್ದಾರೆ ಎನ್ನುವಂಥ ಸಣ್ಣ ನಂಬಿಕೆ ಇತ್ತು. ಯಾಕಂದರೆ ಆ ಹುಡುಗರನ್ನು ಬೆಳೆಸಿದ್ದು ಇದೇ ಧೋನಿ. ಅಂಕಲ್ಗಳ ತಂಡ ಎನ್ನುವ ಗೇಲಿ ಮಾಡಿಸಿಕೊಂಡು ತಂಡ ಕಟ್ಟಿದ್ದು ಇದೇ ಮಹೇಂದ್ರ ಸಿಂಗ್ ಧೋನಿ. ಕೊನೆಯ ಎರಡು ಎಸೆತಕ್ಕೆ 10 ರನ್ ಬೇಕಿದ್ದಾಗ ಧೋನಿ ಕಣ್ಮುಚ್ಚಿ ತಲೆಕೆಳಗೆ ಹಾಕಿ ಕೂತಿದ್ದು ನೋಡಿ ಮೈ ನಡುಗಿ ಹೋಗಿತ್ತು. ವಿಶ್ವ ಕ್ರಿಕೆಟ್ ಕಂಡ ಮಹಾನ್ ನಾಯಕನಿಗೆ ಇಂತಹ ಸೋಲಿನ ವಿದಾಯವೇ ಅಂತ ಹೇಳಿಬಿಟ್ಟು ಮನ ಕರಗಿತು. ಧೋನಿ ಮನಸ್ಸಿನೊಳಗೆ ಏನೆಲ್ಲ ಓಡ್ತಿರಬಹುದು ಅನ್ನೋದು ನನ್ನ ಮನ ಚೂರಾಗುವಂತೆ ಮಾಡಿತ್ತು. ಆದರೆ ಜಡೇಜ ಸಿಡಿಸಿದ ಸಿಕ್ಸರ್ ಬೌಂಡರಿಯು ಮಧ್ಯರಾತ್ರಿಯಲ್ಲಿಯೂ ಕೂಡ ಜೋರಾಗಿ ಕೂಗುವಂತೆ ಮಾಡಿತ್ತು. ಮಲಗಿದ್ದ ಹೆಂಡತಿ ಬಂದು ನಿನ್ನ ಧೋನಿ ಗೆದ್ದ ಅಂತ ಹೇಳಿ ಕೇಳಿದಾಗ ಕಣ್ಣಂಚಲ್ಲಿ ನೀರಿತ್ತು. ಅದೇ ಕ್ಷಣಕ್ಕೆ ಧೋನಿ ಎಂದಿನಂತೆ ಮನಸ್ಸಿನೊಳಗೆ ಆನಂದ ಬಾಷ್ಪ ಹಾಕಿ ಜಡ್ಡುವನ್ನು ಎತ್ತಿ ಅಪ್ಪಿಕೊಂಡಿದ್ದ. ಇದೇ ಮೊದಲ ಬಾರಿಗೆ ಧೋನಿಯಿಂದ ಅಂತಹದೊಂದು ಸಂಭ್ರಮ ಕಾಣಿಸಿತು. ಆ ಕ್ಷಣಕ್ಕೆ ನನಗೆ ಅನಿಸಿದ್ದು ನಾನು ಜಡ್ಡು ಆಗಬಾರದಿತ್ತೆ ಅಂಥೇಳಿ. ಧೋನಿಯನ್ನು ಆರಾಧಿಸುವ ಕೋಟ್ಯಾಂತರ ಅಭಿಮಾನಿಗಳಿಗೆ ಹೀಗೆಯೇ ಅನಿಸಿರುತ್ತೆ, ಆಸೆ ಪಟ್ಟಿರ್ತಾರೆ, ನೂರಕ್ಕೆ ನೂರು ಸತ್ಯ. ಇದೆಲ್ಲ ಮುಗಿಸಿ ಪ್ರಶಸ್ತಿ ಹಂಚಿಕೆ ಸಮಾರಂಭ ಆರಂಭವಾಯಿತು. ನನ್ನ ನಾಯಕತ್ವದ ತಂಡ ಸೋತಿರಬಹುದು ಅಂತ ಹೇಳಿಬಿಟ್ಟು ಬೇಸರಕ್ಕಿಂತ ಪಾಂಡ್ಯಗೆ ಧೋನಿ ನಾಯಕತ್ವದ
ತಂಡ ಗೆದ್ದಿರುವುದೇ ದೊಡ್ಡ ಖುಷಿ ಅಂತೆ ಕಂಡಿತು. ಒಳ್ಳೆಯ ಮನುಷ್ಯನಿಗೆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ, ಧೋನಿ ಗೆದ್ದಿರುವುದು ನನಗೆ ಖುಷಿ ಎಂದಾಗ ಗೊತ್ತಿಲ್ಲದೆ ಕಣ್ಣನ್ನು ಒರೆಸಿಕೊಳ್ಳುವಂತಾಯಿತು. ಇದಾದ ಬಳಿಕ ಮಾತನಾಡಲು ಬಂದಂತಹ ಧೋನಿ ಪ್ರಶಸ್ತಿ ಗೆದ್ದ ಖುಷಿಯನ್ನು ಮರೆಮಾಚಿಸುವ ಕೆಲಸಕ್ಕೆ ಹೋಗಲಿಲ್ಲ. 5ನೇ ಬಾರಿ ಟ್ರೋಫಿ ದೊರೆತ ಖುಷಿಯಲ್ಲೇ ಎಲ್ಲರೂ ಮೈ ಮರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ರಿಕೆಟ್ ಬದುಕಿಗೆ ವಿದಾಯ ಹೇಳಲು ಇದಕ್ಕಿಂತ ಉತ್ತಮ ವೇದಿಕೆ ಇನ್ನೊಂದಿರಲಿಲ್ಲ. ಆದರೆ ಧೋನಿ ಆ ಕೆಲಸವನ್ನು ಮಾಡಲಿಲ್ಲ. ನನ್ನ ಬಗ್ಗೆ ನಿರ್ಧಾರ ಮಾಡಲು ಇನ್ನು 7-8 ತಿಂಗಳ ಸಮಯವಿದೆ ಅಂತ ಹೇಳಿಬಿಟ್ಟು ಹೇಳಿ ಟ್ರೋಫಿಯ ಹತ್ತಿರ ಬಂದು ನಿಲ್ತಾರೆ. ಧೋನಿ ಆ ಟ್ರೋಫಿಯನ್ನು ಪಡೆದು ಯುವಕರಿಗೆ ಕೊಡ್ತಾರೆ ಎನ್ನುವ ನಿರೀಕ್ಷೆಯಲ್ಲಿ ನನ್ನ ಕಣ್ಣುಗಳಿತ್ತು. ಆದರೆ ಧೋನಿ ಯಾಕೆ ಶ್ರೇಷ್ಠ, ವಿಶೇಷ, ಅಪರೂಪ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಕೊನೆಯ IPL ಪಂದ್ಯವಾಡಿದ ಅಂಬಾಟಿ ರಾಯ್ಡುಗೆ ವೇದಿಕೆಗೆ ಕರೆದು ಟ್ರೋಫಿಯನ್ನು ಕೊಡಿಸಿದರು. ಜೊತೆಗೆ ಟ್ರೋಫಿ ಗೆಲ್ಲಲು ಕಾರಣವಾದಂತಹ ಜಡ್ಡುವನ್ನು ಪಕ್ಕಕ್ಕೆ ಕರೆದು ನಿಲ್ಲಿಸಿದರು. ಇಂತಹ ಆಲೋಚನೆಗಳು ಧೋನಿಗೆ ಮಾತ್ರ ಬರೋಕ್ಕೆ ಸಾಧ್ಯ. ಅವರಿಬ್ಬರು ಧೋನಿಗೆ ಟ್ರೋಫಿ ಕೊಡಲು ಬಂದದ್ದಾದರೂ ಕೂಡ ಅದನ್ನು ಇತರ ಆಟಗಾರರ ಕೈಗೆ ಕೊಟ್ಟು ಮೂಲೆಯಲ್ಲಿ ಹೋಗಿ ನಿಂತು ಮಕ್ಕಳಂತೆ ಧೋನಿ ಕುಣಿಯುತ್ತಿದ್ದರು. ಅಂದಹಾಗೆ ಕ್ರಿಕೆಟ್ ಟ್ರೋಫಿಗೆ ಧೋನಿ ಅಪರಿಚಿತರಲ್ಲ. ಅದಕ್ಕಾಗಿ ಟ್ರೋಫಿ ಬಳಿ ಕ್ಷಣ ಮಾತ್ರವೂ ನಿಲ್ಲದೆ ತನ್ನ ಮೂಲ ಮರೆಯದೆ ಓಡಿದರು. ಗ್ರೌಂಡ್ಸ್ಮೆನ್ ಬಳಿ ಹೋಗಿ ಫೋಟೋ ತೆಗೆಸ್ಕೊಂಡ್ರು, ಪ್ರೀತಿ ತೋರಿದ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಇದು ಧೋನಿಯಿಂದ ಮಾತ್ರ ಸಾಧ್ಯ. ಅದಕ್ಕೆ ಹೇಳಿದ್ದು ಧೋನಿ ಒಬ್ಬ ವ್ಯಕ್ತಿಯಲ್ಲ, ವಿಶ್ವವಿದ್ಯಾಲಯ ಅಂತ. 2 ದಿನಗಳಲ್ಲಿ ಧೋನಿ ಸಾರ್ವಜನಿಕರ ಜೀವನದಿಂದ ಕಾಣೆಯಾಗಿ ಬಿಡ್ತಾರೆ. ಜಗತ್ತಿನ ಮಾಧ್ಯಮಗಳು, ಅಭಿಮಾನಿಗಳು ಧೋನಿ ಜಪ ಮಾಡುತ್ತಿದ್ದರೆ ಆ ವ್ಯಕ್ತಿ ರಾಂಚಿಯ ತೋಟದ ಮನೆಯಲ್ಲಿ ಕಳೆದು ಹೋಗಿರ್ತಾರೆ. 2 1 ಚಾಂಪಿಯನ್ಶಿಪ್ ಟ್ರೋಫಿ, 2 ಚಾಂಪಿಯನ್ಸ್ ಲೀಗ್, 5 IPL ಟ್ರೋಫಿಗಳ ಯಾವೊಂದು ಗರಿಯನ್ನು ತಲೆ ಮೇಲೆ ಏರಿಸಿಕೊಳ್ಳದೆ ಆರಾಮಾಗಿ ಮಗಳು, ಹೆಂಡತಿ, ನಾಯಿ, ತೋಟ, ಬೈಕ್ ಜೊತೆಗೆ ಕಾಲ ಕಳೀತಾರೆ. ಯಾವ ಮಾಧ್ಯಮದ ಕೈಗೂ ಕೂಡ ಸಿಗೋದಿಲ್ಲ, ಮೊಬೈಲ್ಗಳ ಹತ್ತಿರಕ್ಕೂ ಇರೋದಿಲ್ಲ. ತನ್ನ ಸಾಧನೆಯ ಬಗ್ಗೆ ಕತೆಗಳನ್ನು ಕಟ್ಟುತ್ತಾ ಕೂರೋದಿಲ್ಲ. ತಾನಾಯಿತು, ತನ್ನ ಜಗತ್ತಾಯಿತು ಅಂತ ಹೇಳಿ ಬದುಕ್ತಾರೆ. ಧೋನಿಯಂತೆ ಯಶಸ್ಸು ಯಾರಿಗೂ ಕೂಡ ಸಿಗಲ್ಲ, ಎಲ್ರಿಗೂ ಕೂಡ ಸಿಗಲ್ಲ. ಧೋನಿಯಂತೆ ಯಶಸ್ಸು ಎಲ್ರಿಗೂ ಕೂಡ ಸಿಗಲಾರದು. ಆದರೆ ಸಿಕ್ಕ ಸಣ್ಣ ಪುಟ್ಟ ಯಶಸ್ಸನ್ನು ಕೂಡ ನಾವು ಧೋನಿಯಂತೆ ಬದುಕಲು ಅಸಾಧ್ಯವೋ ಎನ್ನುವ ಮಟ್ಟಿಗೆ ಮಹೇಂದ್ರ ಸಿಂಗ್ ಧೋನಿ ಕೂಲಾಗಿ ಬದುಕ್ತಾರೆ. ಮುಂದೊಂದು ದಿನ ಯಾವುದೇ ಅಬ್ಬರವಿಲ್ಲದೆ ಕ್ರಿಕೆಟ್ ಬದುಕಿನಿಂದ ತೆರೆಮರೆಗೆ ಸರಿಯುತ್ತಾರೆ. ಆದರೆ ಧೋನಿಯಂತಹ ಇನ್ನೋರ್ವ ಕ್ರಿಕೆಟ್ ಆಡುವ ಮನುಷ್ಯ ಮತ್ತೆ ನಮಗೆ ಸಿಗುತ್ತಾನೆಯೇ ಗೊತ್ತಿಲ್ಲ. ಆದರೆ ಕ್ರಿಕೆಟ್ ಲೋಕವನ್ನು ಗೆದ್ದ ಮಹೇಂದ್ರ ಸಿಂಗ್ ಎಂದು ಇಂದ್ರನಂತೆ ಮೈಮರೆತು ನಡೆದುಕೊಂಡಿಲ್ಲ. ಅದಕ್ಕೆ ಧೋನಿ ನಮಗೆಲ್ಲರಿಗೂ ಕೂಡ ವಿಶೇಷ. ಹೀಗೆ ರಾಜೀವ್ ಹೆಗ್ಡೆ ಬರೆಯುವಾಗ ಪ್ರತಿ ಪದಗಳು ಕೂಡ ಅರ್ಥಗರ್ಭಿತವಾಗಿತ್ತು. ಇದು ರಾಜೀವ್ ಹೆಗ್ಡೆ ಒಬ್ಬರ ಅಭಿಪ್ರಾಯ ಕೂಡ ಅಲ್ಲ. ಧೋನಿಯನ್ನು ಪ್ರೀತಿಸುವಂತಹ, ಧೋನಿ ಆಟವನ್ನು ಒಂದು ಇಷ್ಟಪಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಅನಿಸದೇ ಇರೋದು. ಅದಕ್ಕೆ ಧೋನಿ ಇವತ್ತಿಗೆ ಒಬ್ಬ ವಿಶ್ವ ನಾಯಕನಾಗಿ ಬೆಳೆದು ನಿಂತಿರೋದು, ಜೊತೆಗೆ ಕೂಲ್ ಕ್ಯಾಪ್ಟನ್ ಅಂತ ಹೇಳಿಬಿಟ್ಟು ಜಗತ್ತಿನ ಎಲ್ಲ ಆಟಗಾರರಿಂದನೂ ಕೂಡ ಪ್ರಶಂಸೆಗೆ ಒಳಗಾಗಿರೋದು, ಜೊತೆಗೆ ಯಾವುದೇ ವಿವಾದಗಳಿರ್ಬೋದು, ಯಾವುದೇ ದೊಡ್ಡ ದೊಡ್ಡ ಕಾಂಟ್ರವರ್ಸಿಗಳಲ್ಲಿ ಹೆಸರುಗಳನ್ನು ಎಳೆದು ತಂದರೂ ಕೂಡ ಧೋನಿ ಅದಕ್ಕೆ ರಿಯಾಕ್ಟ್ ಮಾಡದೇ ಇರೋದು, ಜೊತೆಗೆ ಒಂದು ಆ ಮುಖದಲ್ಲಿ ನೋಡಿ, ಆ ಮುಖದ ಕಾಂತಿ ಮತ್ತು ಆ ಮುಖದಲ್ಲಿ ಇರುವಂಥ ಪಾಸಿಟಿವ್ನೆಸ್ ನೋಡಿ, ಜೊತೆಗೆ ಆ ನಗು, ಮುಗ್ಧ ನಗು, ಇವೆಲ್ಲದೂ ಕೂಡ ಧೋನಿಯವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಅದೇ ಕಾರಣಕ್ಕೋಸ್ಕರ ಧೋನಿಯವರು ಇವತ್ತು ಇಷ್ಟು ಸಲ 5 IPL ಟ್ರೋಫಿಯನ್ನು ಗೆಲ್ಲೋದು ಅಂತ ಹೇಳಿದ್ರೆ ತಮಾಷೆನೇ ಅಲ್ಲ. ಅಂಥದ್ರಲ್ಲಿ ಗೆದ್ದು ಬೀಗಿದ್ದಾರೆ ಅಂತ ಹೇಳಿದ್ರೆ ಧೋನಿಯ ಸಾಮರ್ಥ್ಯ ಏನು, ಧೋನಿಯ ಶಕ್ತಿ ಏನು, ಧೋನಿಯ ಸ್ಥೈರ್ಯ ಏನು ಅನ್ನೋದು ಇದು ಸಾಬೀತಾಗುತ್ತೆ. ನಿಮಗೇನನ್ನಿಸುತ್ತೆ ಸ್ನೇಹಿತರೆ, ಧೋನಿಯವರ ಈ ಚಾಕಚಕ್ಯತೆಯ ಆಟಗಳನ್ನು ನೋಡಿದಾಗ, ಧೋನಿ ಮತ್ತೊಮ್ಮೆ IPL ಟ್ರೋಫಿ ಗೆದ್ದಂಥ ಸಂಭ್ರಮವನ್ನು ನೋಡಿದಾಗ ನಿಮಗೇನಿಸ್ತು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.